ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ವತಿಯಿಂದ ಸಾಮಾಜಿಕ ಹೋರಾಟಗಾರ್ತಿ ಹಿರಿಯ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಖಂಡಿಸಿ ಪ್ರತಿರೋಧ ಸಭೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆಯಿತು. ಪ್ರತಿಭಟನೆಯಲ್ಲಿ ಕ್ಯಾಥೋಲಿಕ್ ಸಭಾ ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯದಾದ್ಯಂತ ವಿಚಾರವಾದಿಗಳ ಹತ್ಯೆಗೆ ಖಂಡನೆ ವ್ಯಕ್ತಪಡಿಸಿದರು. ಮನುಷ್ಯನ ಜೀವನ ಮುಖ್ಯವಾದುದು. ನಮ್ಮ ಅಭಿಪ್ರಾಯ, ಚಿಂತನೆ, ವಿಚಾರಧಾರೆ ಬೇರೆ ಬೇರೆಯಾಗಿರಬಹುದು, ಆದರೆ ಮನುಷ್ಯನ ಜೀವ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ. ಗೌರಿ ಲಂಕೇಶ್ ಹತ್ಯೆ ಮಾಡಿರುವುದು ಹೇಗೆ ಅಕೃತ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಇವತ್ತು ಒಂದು ಖಂಡನಾ ಸಭೆ ನಡೆಸ್ತಾ ಇದ್ದೇವೆ. ನಮ್ಮೆಲ್ಲರ ನೆಚ್ಚಿನ ನಾಯಕಿ ಗೌರಿ ಲಂಕೇಶ್ ಅವರ ಕೊಲೆ ಆಗಿದೆ. ಅದರ ಬಗ್ಗೆ ನಮ್ಮ ಪ್ರತಿರೋಧವನ್ನು ಒಡ್ಲಿಕ್ಕೋಸ್ಕರ ಇಲ್ಲಿ ಸೇರಿದ್ದೇವೆ. ನಾ ಎಲ್ಲ ಕಡೆ ನೋಡ್ತಾ ಇದ್ದೇನೆ ವಿಚಾರವಾದಿಗಳ ಕೊಲೆ ಖಂಡನೀಯ ಅಂತ. ವಿಚಾರವಾದಿ ಎನ್ನುವಂಥದ್ದನ್ನು ಸ್ವಲ್ಪ ವ್ಯಂಗ್ಯದಲ್ಲಿ ಹೇಳ್ತಾರೆ ನಮ್ಮಲ್ಲಿ, ನಿಮ್ಗೆ ಗೊತ್ತಲ್ಲ. ನಾವು ಬರೀ ವಿಚಾರವಾದಿಗಳಲ್ಲ, ನಾವು ವಿವೇಕವಾದಿಗಳು. ನಮಗೆ ವಿವೇಕ ಬೇಕು, ಮನುಷ್ಯರಾಗಿ ನಾವೆಲ್ಲ ಬದುಕಬೇಕು. ಗೌರಿ ಲಂಕೇಶ್ ಬಗ್ಗೆ ಮಾತಾಡಲಿಕ್ಕೆ ನನ್ನ ಕ್ವಾಲಿಫಿಕೇಷನ್ ಏನು ಅಂದರೆ, ಅವರ ತಂದೆ ಪಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆ ನಡೆಸ್ತಾ ಇದ್ರು, ನಿಮ್ಗೆ ಗೊತ್ತಿದೆ. ಆಗ ಅವರು ಪ್ರಗತಿರಂಗ ಅಂತ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿ ಕರ್ನಾಟಕದಲ್ಲಿ ಒಂದು ಹೊಸ ಪರ್ಯಾಯ ರಾಜಕೀಯವನ್ನು ಪ್ರಾರಂಭ ಮಾಡಬೇಕು ಅಂತ ಶುರು ಮಾಡಿದ್ರು. ಹಾಗೆಲ್ಲ ನಾವೆಲ್ಲ ಅದನ್ನು ಸೇರಿದ್ದು. ಬೆಂಗಳೂರಲ್ಲಿ ನಡೆದ ಗೌರಿ ಲಂಕೇಶ್ ಹತ್ಯೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದು. ಇದು ಅವರ ಹತ್ಯೆಯಲ್ಲ, ಪ್ರಜಾಪ್ರಭುತ್ವದ ಇದು ಹತ್ಯೆ. ಕೆಲವರು ಎಣಿಸಬಹುದು ಒಬ್ಬರು ಒಬ್ಬರನ್ನು ಕೊಂದುದರಿಂದ ಬೇರೆಯವರ ಬಾಯಿ ಮುಚ್ಚಿಸಲಿಕ್ಕೆ ಆಗುತ್ತಂತ. ಅದು ಖಂಡಿತವಾಗಿಯೂ ಒಂದು ತಿರುಗನ ಕನಸು. ಯಾಕಂದರೆ ಒಬ್ಬರು ವಿಚಾರವಾದಿಗಳು ತೀರಿದಾಗ ಅವರ ಹೆಸರಿನಲ್ಲಿ ಸಾವಿರಾರು ಜನ ಹುಟ್ಟಿ ಬರುತ್ತಾರೆ. ಖಂಡಿತವಾಗಿಯೂ ಗೌರಿ ಲಂಕೇಶ್ ಅವರ ಪ್ರತಿಪಾದನೆಯಿಂದ, ವಿಚಾರದಯಿಂದ ಹಲವಾರು ಜನರು ಹುಟ್ಟಿ ಬರಲಿ. ನಮ್ಮ ಸಮಾಜದ ಒಳತನವನ್ನು ಅವರು ಕಂಡುಕೊಳ್ಳಲೆಂದು ನಾನು ಕೋರುತ್ತೇನೆ.